ಮಂಜುನಾಥ್ ಸರ್ ಆಗ್ಬೇಕು. ಡಾಕ್ಟರ್ ಎಲ್ಲ ಮನಸ್ಸಲ್ಲಿರೋದ್ರಿಂದ ಕಡಖಂಡಿತವಾಗಿ ಗೆಲ್ತಾರೆ ಅಂತ ನಾವು ನೋಡಿದ್ರೆ ಏನು ಕೆಲಸ ಮಾಡಿಲ್ಲ, ಅವರು ಎರಡು ಟರ್ಮ್ ಮೂರು ಟರ್ಮ್ ಆಗಿದ್ದಾರೆ, ಕೆಲಸ ಮಾಡಿಲ್ಲ. ಮಿನಿಮಮ್ ಒಂದು ಒಂದೂವರೆ 2 ಲಕ್ಷ ಮತಗಳ ಲೀಡ್ ಇಂದ ಗೆದ್ದೇ ಗೆಲ್ತಾರೆ ಡಾಕ್ಟರ್. ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಸೀರೆ ಕೊಡ್ತಾರೆ, ಕುಕ್ಕರ್ ಹಂಚ್ತಾರೆ, ಬಾಕಿ ಟೈಮಲ್ಲಿ ಏನು ಹೆಲ್ಪ್ ಮಾಡಲ್ಲ. ಸುರೇಶ್ ಹಳೇ ಶಕ್ತಿ, ಅದು ಮೂರು ಟರ್ಮ್, ಇವಾಗ ಮೂರನೇ ಟರ್ಮ್, ಅದು ಏನೇನು ಕೆಲಸ ಮಾಡಿದೆ ಅಂತ ಪಬ್ಲಿಕ್ ಗೊತ್ತಿದೆ. ಅವ್ರು ನಮ್ಗೇನು ಅನುಕೂಲ ಮಾಡಿಲ್ಲ, ವರ್ಷಕ್ಕೆ ಒಂದೇ ಸಲ ಬರೋದು, ಓಟ್ಗೋಸ್ಕರ ಬರ್ತಾರೆ ಅಷ್ಟೇ. ಪ್ರೆಸೆಂಟ್ ಎಂ ಪಿ ಅವ್ರನ್ನ ನಾವು ಎಲೆಕ್ಷನ್ ಟೈಮಲ್ಲಿ ನೋಡ್ತೀವಿ, ಈಗ ಅಷ್ಟೇ ನಾವು ನೋಡಿಲ್ಲ ಅವ್ರನ್ನ. ಧರ್ಮಸ್ಥಳ ಮಂಜುನಾಥ್ಗೆ ಏನು ಹೆಸರಿದೆ, ಈ ಮಂಜುನಾಥ್ಗೆ ಅದೇ ಹೆಸರಿರೋದು. ಪ್ರಪಂಚದಾದ್ಯಂತ ಹೆಸರು ಮಾಡಿರುವಂಥ ಶಕ್ತಿ ಅದೇ ಎಂ ಪಿ. ಆರ್ ಆರ್ ನಗರ ಬಿಜೆಪಿಯ ನಾಯಕರಾಗಿರುವಂತಹ ಜಗದೀಶ್ ಅವರು ನನ್ನ ಜೊತೆಗಿದ್ದಾರೆ. ಸೊ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಪರವಾಗಿ ಮತಯಾಚನೆ ಜೋರಾಗಿದೆ. ಸೊ ಇವತ್ತು ಎಲ್ಲೆಲ್ಲಿ ಮತಯಾಚನೆ ಮಾಡ್ತಿದ್ದೀರಾ? ಇವತ್ತು ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ, ಎಚ್ ಎಂ ಡಿ ವಾರ್ಡ್ನಲ್ಲಿ. ಇವತ್ತು ಸಂಜೆ ಮೆಟ್ರೋ ಕೂಡ ಮೆಟ್ರೋ ಮುಖೇನ ಅಲ್ಲಿ ಯಾರ್ಯಾರು ಟ್ರಾವೆಲ್ ಮಾಡ್ತಾರೋ ಔಚಿತ ಒಂದು ಮಾತುಕತೆ ಇರುತ್ತೆ. ಓಕೆ, ಮೋದಿ ಅವರು ಕೂಡ ಮೆಟ್ರೋ ಪ್ರಯಾಣವನ್ನು ಮಾಡ್ತಾ ಇದ್ರು. ಸೊ ಅದೇ ಇನ್ಸ್ಪೈರ ಹೇಗೆ? ಖಂಡಿತವಾಗ್ಲೂ ಮೋದಿಜಿಯವರ ಅಭಿವೃದ್ಧಿ, ಹಲವಾರು ಅಭಿವೃದ್ಧಿಗಳಲ್ಲಿ ಮೆಟ್ರೋ ಸ್ಟೇಷನ್ ಕೂಡ ಒಂದಾಗಿರೋದ್ರಿಂದ ಇವತ್ತು ಅದರಲ್ಲಿ ಒಂದು ಟ್ರಾವೆಲ್ ಮಾಡೋ ಮುಖೇನ ಎಲ್ಲರನ್ನು ಭೇಟಿ ಮಾಡೋದು ಒಳ್ಳೆ ಖುಷಿಯ ವಿಚಾರ ಅಂತ. ಈಗ ರಾಜ್ಯದಲ್ಲಷ್ಟೇ ಅಲ್ಲ, ರಾಷ್ಟ್ರದಲ್ಲೂ ಚರ್ಚೆ ಆಗ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಬೆಂಗಳೂರು ಗ್ರಾಮಾಂತರ. ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತಾ ಅಥವಾ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸುಲಭವಾಗಿ ಗೆಲ್ತಾರ? ಸಿ ಎಂಡ್ ಆಫ್ ದ ಡೇ ನಾವು ಸುಲಭವಾಗಿ ಗೆಲ್ತಾರೆ ಕಷ್ಟವಾಗಿ ಗೆಲ್ತಾರೆ ಅದೆಲ್ಲ ನಮ್ಮ ಕೈಲಿಲ್ಲ, ಎಲ್ಲ ಮತದಾರರ ಕೈಲಿರುತ್ತೆ. ಸೊ ಮತದಾರ ಏನು ನಿರ್ಧಾರ ಮಾಡ್ತಾರೆ ಅದು. ಸೊ ವಿಶೇಷವಾಗಿ ನಾವು ಬಿಜೆಪಿ ಅಭ್ಯರ್ಥಿಯ ಮನಸ್ಥಿತಿ ಅಥವಾ ನಮ್ಮ ಮನಸ್ಥಿತಿ ಹೆಂಗಿದೆ ಅಂತಂದ್ರೆ, ಇರೋ 28 ಕ್ಷೇತ್ರದಲ್ಲಿ ಎಲ್ಲ ಕಾಂಗ್ರೆಸ್ ಅಭ್ಯರ್ಥಿಗಳಿಗೂ ಅದೇ ರೀತಿ ಈ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ನಮಗೆಲ್ಲ. ಸೊ ನಾವು ಬಿಜೆಪಿ ಪಕ್ಷ ಪರವಾಗಿ ಮತ್ತೆ ಡಾಕ್ಟರ್ ಅವರು ಎಲ್ಲ ಮನಸ್ಸಲ್ಲಿದ್ದಾರೆ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ಎಲ್ಲರ ನಿರೀಕ್ಷೆ ಹೆಚ್ಚಿರೋದು ಆರ್ ಆರ್ ನಗರದಿಂದ ಹೆಚ್ಚಿನ ಲೀಡ್ ಬರುತ್ತೆ ಅಂತ. ಬರೀ ಆರ್ ಆರ್ ನಗರ ಅಂತಲ್ಲ, ಈ ಸಲ ನನ್ನ ಒಂದು ಅಂದಾಜು, ನಾನು ಒಂದು ಏಕೆಂದರೆ ಇಡೀ ಲೋಕಸಭಾ ನಾನು ಸುಮಾರು 18 ದಿವಸದಿಂದ ಡಾಕ್ಟರ್ ಸರ್ ಜೊತೆ ಓಡಾಡ್ತಿದ್ದೀನಿ. ಎಲ್ಲರ ಒಂದು ಮನಸ್ಸಿನಲ್ಲಿ ಡಾಕ್ಟರ್ ಸರ್ ಇರೋದ್ರಿಂದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಗೆ ಲೀಡ್ ಬಂದರೂ ಆಶ್ಚರ್ಯ ಇಲ್ಲ ಅನ್ಸುತ್ತೆ. ಈಗ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರವನ್ನು ಕಾಂಗ್ರೆಸ್ ತನ್ನ ಭದ್ರಕೋಟೆ ಅಂತ ಹೇಳ್ತಾ ಇತ್ತು, ಹಾಗಾದರೆ ಈ ಬಾರಿ ಚಿತ್ರ ಆಗತ್ತಾ? ಅದು ಕಾಂಗ್ರೆಸ್ ಅವ್ರನ್ನೇ ಕೇಳಬೇಕು. ಅಲ್ಲ, ಚಿತ್ರ ಮಾಡ್ತೀರಾ ಬಿಜೆಪಿ ಅವರೆಲ್ಲ ಸೇರಿ? ಆಗಲೇ ಹೇಳ್ದಂಗೆ ನನ್ನದು, ಅದು ನಾನು ಆಗಲೇ ಹೇಳ್ದಂಗೆ ಮತದಾರರ ಕೈಲೆಲ್ಲ ಇರುತ್ತೆ. ನಾವು ಚಿತ್ರ ಮಾಡ್ತೀನಿ ಅದಕ್ಕೆ ಒಬ್ಬರ ಗೆಲ್ಸೋಕ್ಕೆ ಸೋಲ್ಸೋಕ್ಕೆ ನಮ್ಮ ಕೈಲಿ ಇರೋದಿಲ್ಲ. ಮತದಾರರು ಏನು ನಿರ್ಧಾರ ಮಾಡ್ತಾರೆ ಅಂತೇಳಿ ನನ್ನ ಒಂದು ಅನಿಸಿಕೆ, ನನ್ನ ಒಂದು ಅನುಭವ, ಒಂದು 18 ದಿವಸ ಅನುಭವದ ಮೇಲೆ ನನ್ನ ಅನಿಸುತ್ತೆ ಡಾಕ್ಟರ್ ಎಲ್ಲ ಮನಸ್ಸಲ್ಲಿರೋದ್ರಿಂದ ಕಡಖಂಡಿತವಾಗಿ ಗೆಲ್ತಾರೆ ಅಂತ ನಾವು ನೋಡಿದೆ. ಮತದಾರರೆಲ್ಲರೂ ಕೂಡ ಬಿಜೆಪಿ ಅಭ್ಯರ್ಥಿ ಪರವಾಗಿ ಪ್ರೀತಿಯನ್ನು ತೋರಿಸ್ತಾ ಇದ್ದಾರೆ. ಬರೀ ಪ್ರೀತಿ ಅಂತಲ್ಲ, ನಾನು ಈ ಜಾತ್ರೆಗೆ ಹೋಗ್ತಾ ಇದೆ. ಜಾತ್ರೆಗೆ ಹೋದಾಗ ನೀವು ಅರ್ಬನ್ ಬಿಟ್ಬಿಡಿ, ಗ್ರಾಮಾಂತರದಲ್ಲಿ ಹೋಗ್ಬೇಕಾದ್ರೆ ನಾವು ಹಿಂದೆ ಸಹಜವಾಗಿ ಅವ್ರ ಹಿಂದೆ ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲರೂ ಜನ ಏನು ಹೇಳ್ತಾರೆ ಅಂತಂದರೆ, ಏ ಜಯದೇವ ಡಾಕ್ಟ್ರ್ ಹೋಗ್ತಿದ್ದಾರೆ, ಪುಣ್ಯಾತ್ಮ ಹೋಗ್ತಾ ಇದ್ದಾರೆ. ನಾನೊಬ್ರನ್ನ ಭೇಟಿ ಮಾಡಿದೆ, ತೀರಾ ಕಡು ಬಡವರು ಇದ್ರು ಅವರು. ಪಾಪ ಅವರಿಗೆ ಡಾಕ್ಟ್ರ್ ಎಲೆಕ್ಷನ್ ನಿಂತಿರೋದು ಗೊತ್ತಿಲ್ಲ, ಅಣ್ಣ ಡಾಕ್ಟ್ರ್ ಏನ ಇಲ್ಲಿ ಅಂತಂದ್ರು. ಇದು ಎಲೆಕ್ಷನ್ ನಿಂತಿರೋ ಹೌದಣ್ಣ, ನಮ್ಮ ತಾಯಿಗೆ ಅವರು ಆಪ್ರೇಷನ್ ಮಾಡಿದ್ರು, ಏನು ಇಸ್ಕೊಳ್ತೀರಾ, ನಿಜವಾಗ ನಾವೆಲ್ಲ ಅವ್ರು ಮಾಡ್ತೀವಿ ಅಂದರೆ ಇದು ನಾನು ಒಂದು 2 ವಾರದ ಹಿಂದಿಂದ ಹೇಳ್ತಾರದು. ಸೊ ಇವತ್ತು ಎಲ್ಲ ಮನಸ್ಸಿಗೆ ಅವರು ತಲುಪಿದ್ದಾರೆ, ಕೊನೆ ಒಂದು ಎಲ್ಲ ರೀತಿಯ ಹಂತದ ಜನಗಳಿಗೆ ಅವ್ರು ತಲುಪಿದ್ದಾರೆ ಅಂತೇಳಿ ನನಗೆ ಅನ್ಸುತ್ತೆ. ಮಂಜುನಾಥ್ ಸ್ವಾಮಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ ಸಾಕಷ್ಟು ಮತದಾರರು. ಸಿ ಏನಾಗುತ್ತೆ ಅಂತಂದರೆ, ಅವರು ಹಲವಾರು ಜನಗಳ ಒಂದು ಜೀವ ಉಳಿಸಿರೋದ್ರಿಂದ ಕೆಲವ್ರಿಗೆ ಏನನ್ಸುತ್ತೆ ಅಂತಂದರೆ, ಅವರೇ ಒಂದು ಮನೆ ದೇವರು ಅನ್ನೋ ಭಾವನೆಯಲ್ಲಿ ಕೂಡ ಇದ್ದಾರೆ. ನನಗೆ ಖುದ್ದಾಗಿ ನೋಡಿದ್ದೀನಿ, ಸರಿಸುಮಾರು 5 ಜನರಲ್ಲಿ ಒಬ್ರಿಗೆ ಈ ಥರ ಭಾವನೆ ಇದೆ. 28 ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಎಷ್ಟು ವಿನ್ ಆಗ್ಬೋದು ಅಂದರೆ ಬಿಜೆಪಿ JDS ಮೈತ್ರಿ ಎಲ್ಲ ವಿನ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬೀಣ್ಯ ಬಳಿ ಇದ್ದೀನಿ. ಸೊ ಇಲ್ಲೂ ಕೂಡ ಸಾಕಷ್ಟು ಮತದಾರರನ್ನ ಜೊತೆಗೆ ಕಾರ್ಯಕರ್ತರನ್ನ ಮಾತಾಡಿಸ್ತೀನಿ. ಸೊ ಅವ್ರು ಏನು ಹೇಳ್ತಾರೆ ಅಂತ ಕೇಳೋಣ. ನೆಕ್ಸ್ಟ್ ಎಂ ಪಿ ಯಾರು ಆಗಬೇಕು ಮೇಡಮ್? ಮಂಜುನಾಥ್ ಸರ್ ಆಗಬೇಕು. ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಆಗಬೇಕು? ಅವರು ಎಷ್ಟೋ ಜನ ಬಡವರಿಗೆಲ್ಲ ಆಪರೇಷನ್ ಮಾಡಿದ್ದಾರೆ, ಮತ್ತು ಅವರು ಹೆಲ್ಪ್ ನೇಚರ್ ಚೆನ್ನಾಗಿದೆ ಅಂತ ಎಲ್ಲ ಹೇಳ್ತಾರೆ. ಈ ಬಾರಿ ಆಯ್ಕೆ ಮಾಡಿದ್ದಾರೆ ಅವ್ರನ್ನ, ತುಂಬ ಖುಷಿಯಾದ ವಿಚಾರ. ಅಂಥ ಒಬ್ಬರು ವ್ಯಕ್ತಿ ನಮಗೆ ಕಷ್ಟದಲ್ಲಿ ಸಹಾಯ ಮಾಡೋ ಅಂಥ ವ್ಯಕ್ತಿ ನಮಗೆ ಸೆಜೆಷನ್ ಮಾಡಿಕೊಟ್ಟಿರೋದು ನಮಗೆ ಒಳ್ಳೆ ಅದೃಷ್ಟ ಅಂತ ಕಾಣುತ್ತೆ. ಓಕೆ, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಡಿ ಕೆ ಸುರೇಶ್ ಅವರು ಯಾಕೆ ಬೇಡ ಮೇಡಮ್? ಅವರು ಬೇಡ ಅಂದರೆ ಏನು ಕೆಲಸ ಮಾಡಿಲ್ಲ, ಅವರು 2 ಟರ್ಮ್ 3 ಟರ್ಮ್ ಆಗಿದ್ದಾರೆ, ಕೆಲಸ ಮಾಡಿಲ್ಲ. ಹೆಣ್ಮಕ್ಳಿಂದ ಹಿಡಿದು ಎಲ್ಲರೂ ಅಷ್ಟೇ, ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ, ಸೀರೆ ಕೊಡ್ತಾರೆ, ಕುಕ್ಕರ್ ಹಂಚ್ತಾರೆ, ಬಾಕಿ ಟೈಮಲ್ಲಿ ಏನು ಹೆಲ್ಪ್ ಮಾಡಲ್ಲ. ಆದರೆ ಆರ್ ಆರ್ ನಗರ ಶಾಸಕರು ಮುನರತ್ನ ಸರ್ ಇದ್ದಾರಲ್ಲ, ಅವರು ಕೋವಿಡಲ್ಲಿ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಸ್ತ್ರೀಶಕ್ತಿ ಸ್ವಸಹಾಯ ಸಂಘಗಳಿಗೆಲ್ಲ 2.5 ಲಕ್ಷ ಅನುದಾನಗಳು ಕೊಡಿಸಿದ್ದಾರೆ.
ಮತ್ತೆ ಇವತ್ತಿಷ್ಟು ಜನ ಹೆಣ್ಮಕ್ಳು ಪೀಣ್ಯ ಗ್ರಾಮದಲ್ಲಿ ಇದ್ದೀವಿ ಅಂದ್ರೆ ಅದಕ್ಕೆ ಅವರೇ ಮೇಡಮ್ ಕಾರಣ. ಓಕೆ, ಥ್ಯಾಂಕ್ ಯು ಮೇಡಮ್. ತಮ್ಮ ಹೆಸರು? ವಿಜಯಲಕ್ಷ್ಮಿ. ಓಕೆ, ಯಾರು ಸಂಸದರಾಗಬಹುದು ನೆಕ್ಸ್ಟ್? ಡಾಕ್ಟರ್ ಮಂಜುನಾಥ್. ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು? ಮೇಡಮ್, ಬಡವ್ರಿಗೆ ಏನ್ ಕೇಳ್ತೀವಿ ಮೇಡಮ್ ನಾವು ಅಲ್ವಾ? ನಾವು ಇನ್ನೇನು ಕೇಳಲ್ಲ, ಬಿಲ್ಡಿಂಗ್ ಕೇಳಲ್ಲ, ಬಂಗ್ಲೆ ಕೇಳಲ್ಲ, ನಮಗೆ ಕಷ್ಟ ಬಂದ ಸಹಾಯ ಮಾಡೋ ವ್ಯಕ್ತಿ ಬೇಕು. ಓಕೆ, ಅದಕ್ಕೆ ಫಸ್ಟ್ ಮುನಿರತ್ನ ಅಣ್ಣ ಅವರು, ಅವರಿಂದ ಈಗ ಮಂಜುನಾಥ್ ಬಂದಿದ್ದಾರೆ. ನಮಗೆ ಮುನಿರತ್ನ ಅಣ್ಣ ಅವ್ರು ಎಷ್ಟು ಮಾಡಿದಾರೆ ಅಷ್ಟೇ ಮಂಜುನಾಥ್ ಅವರು ಬೇಕು. ಹಂಗಾಗಿ ಮಂಜುನಾಥ್ ಅವರೇ ಗೆಲ್ಲಬೇಕು, ಗೆಲ್ಲಿಸ್ತೀವಿ. ಡಿ ಕೆ ಸುರೇಶ್ ಮೇಡಮ್ ಯಾಕೆ ಬೇಡ? ಅವ್ರಿಗೂ ಎರಡು ಟರ್ಮ್ ಟೈಮ್ ಕೊಟ್ಟಿದೀವಲ್ಲ ಮೇಡಮ್, ಬಿಡಿ ಈ ಟೈಮ್ ನಮ್ಮ ಮಂಜುನಾಥ್ ಸರಿಕೊಳ್ಳೋಣ, ಬಡವರು ಸಹಾಯ ಮಾಡ್ತಾರೆ ಅಲ್ವಾ? ಇಷ್ಟು ದಿನ ಬರೀ ಕರ್ನಾಟಕಕ್ಕೆ ಮಾಡ್ತಾರೆ, ಇನ್ನು ಮುಂದೆ ಇಡೀ ನಮ್ಮ ದೇಶಕ್ಕೆ ಮಾಡ್ತಾರೆ. ಅಂಥ ವ್ಯಕ್ತಿ ಒಬ್ಬ ಬೇಕಲ್ವಾ? ಅಂಬೇಡ್ಕರ್ ಹೇಳಿಲ್ವಾ, ಒಬ್ಬ ಸುಶಿಕ್ತ ರಾಜಕಾರಿಗೆ ಬಂದರೆ ಅದು ದೇಶ ಇಂಪ್ರೂವ್ ಆಗುತ್ತೆ, ಪ್ರಜಾಪ್ರಭುತ್ವ ಉಳಿಯುತ್ತೆ ಅಂತ ಹೇಳಿದಾರಲ್ಲ. ಬಿಡಿ, ಅಂಬೇಡ್ಕರ್ ಅವರ ಒಂದು ಪಾಲಿಸಿನ ಪಾಲಿಸೋಣ, ಒಂದ್ಸತಿ ಮಂಜುನಾಥ್ ಸರಿಕೊಳ್ಳೋಣ. ಓಕೆ ಮೇಡಮ್. ಮೇಡಮ್, ತಮ್ಮ ಹೆಸರು? ಪ್ರೇಮ. ಓಕೆ, ನೆಕ್ಸ್ಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಸಂಸದರು ಯಾರಾಗಬೇಕು? ಮಂಜುನಾಥ್, ಡಾಕ್ಟರ್ ಮಂಜುನಾಥ್ ಆಗಬೇಕು ಅಂತ. ಯಾಕೆ ಮೇಡಮ್ ಡಾಕ್ಟರ್ ಮಂಜುನಾಥ್ ಅವರೇ ಆಗಬೇಕು? ಅವ್ರು ತುಂಬ ಆಪರೇಷನ್ಗಳು ಫ್ರೀಯಾಗೆ ಮಾಡಿದ್ದಾರೆ, ಅದಕ್ಕೆ ನಮ್ಮ ಮುನಿರತ್ನ ಸರ್ ಕಡೆಯಿಂದ ಅವರು ಆಗಲೇಬೇಕು ಅಂತ ನಾವು ಇಷ್ಟಪಡ್ತೀವಿ. ಓಕೆ, ಡಿ ಕೆ ಸುರೇಶ್ ಅವ್ರಿಗೆ ಯಾಕೆ ಬೇಡ? ಅವ್ರು ನಮಗೇನು ಅನುಕೂಲ ಮಾಡಿಲ್ಲ, ವರ್ಷಕ್ಕೆ ಒಂದೇ ಸಲ ಬರೋದು, ಓಟ್ಗೋಸ್ಕರ ಬರ್ತಾರೆ ಅಷ್ಟೇ ಅವರು. ಓಕೆ ಮೇಡಮ್, ತಮ್ಮ ಹೆಸರು? ರುಕ್ಮಿಣಿ ಅಂತ. ಓಕೆ, ಯಾರಾಗಬೇಕು ನೆಕ್ಸ್ಟ್ ಎಂ ಪಿ? ಡಾಕ್ಟರ್ ಮಂಜುನಾಥ್ ಆಗಬೇಕು ಅಂತ. ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಆಗಬೇಕು? ಅವರು ನಮಗೆ ಬಡವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಬಡವ್ರಿಗೆ ತುಂಬ ಏನೋ ಒಂದು ಏನೋ ಬಂತು, ಹಾರ್ಟ್ ಅಟ್ಯಾಕ್ ಆಯಿತು, ಏನಾಯಿತು ಅಂದ್ರೂ ಅಷ್ಟೊಂದು ಸಾವುಕಾರ ಇಲ್ಲ, ನಾವರೆಲ್ಲ ಇಲ್ಲರೆಲ್ಲ ಬಡವ್ರು ಏರಿಯಾದವರು, ಅವ್ರು ಏನಾದ್ರೂ ನಮಗೆ ಒಂದು ಇದು ಮಾಡಬೇಕು ಅಂತ ಹೇಳ್ಕೊಳ್ತೀವಿ. ಕೆ ಸುರೇಶ್ ಅನ್ನ ಕೊಟ್ಟದೇವ್ರವರು, ಅನ್ನ ಕೊಟ್ಟದೇವ್ರವರು, ಇವರು ಈ ಇಷ್ಟು ಲಾಕ್ಡೌನಲ್ಲಿ ಇಡೀ ಪ್ರಪಂಚಕ್ಕೆ ಅನ್ನ ಕೊಟ್ಬಿಟ್ರು, ಯಾರು ಅನ್ನ ಕೊಡಲಿಲ್ಲ ಅಂಥವ್ರು ನಿಲ್ಲಿಸ್ತಾ ಇದ್ದಾರೆ. ಅವ್ರಿಗೂ ಒಳ್ಳೇದಾಗಲಿ, ಇವ್ರಿಗೂ ಒಳ್ಳೇದಾಗಲಿ, ಜನ ಬಡವ್ರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊತೀನಿ. ಡಾಕ್ಟರ್ ರವೀಂದ್ರನಾಥ್ಗೆ ಜೈ. ಓಕೆ, ನೆಕ್ಸ್ಟ್ ಯಾರು ಎಂ ಪಿ ಆಗಬೇಕು ಸರ್? ನೆಕ್ಸ್ಟ್ ನಮ್ಮ ಸಿ ಎನ್ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು. ಯಾಕೆ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರು ಆಗಬೇಕು? ಸಿ ಎನ್ ಮಂಜುನಾಥ್ ಅವ್ರು ಯಾಕೆ ಅಂದರೆ ಇಸ್ ವೆಲ್ ಎಜುಕೇಟೆಡ್ ಆ್ಯಂಡ್ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತ. ಆಮೇಲೆ ಇವರು ಏನಿದೆ ನಮ್ಮ ಫಂಡ್ಸ್ನ ಕರೆಕ್ಟಾಗಿ ಎಲ್ಲರಿಗೂ ಯಾವ ಥರ ಆರ್ಗನೈಸ್ ಆಗಿ ಸ್ಪೆಂಡ್ ಮಾಡಬೇಕು ಅಂತ ತುಂಬ ಐಡಿಯಾ ಇರುತ್ತೆ. ಆಮೇಲೆ ಜಯದೇವ ಹಾಸ್ಪಿಟ್ಲ್ ಅಂತ ದೊಡ್ಡ ಹಾಸ್ಪಿಟ್ಲಲ್ಲೇ ಅವರು ಅಷ್ಟು ಒಳ್ಳೆ ಅಡ್ಮಿನಿಸ್ಟ್ರೇಟಿವ್ ಆಗಿ ಇದು ಮಾಡಿರ್ಬೇಕಾರೆ ಇವತ್ತು ಈ ಕ್ಯಾನ್ ಯೂಸ್ ಫಂಡ್ಸ್ ವೇ ಬೆಟರ್ ದೆನ್ ಅವ್ರ ಕರೆಂಟ್ ಎಂ ಪಿ ಅಂತ. ಇನ್ನೇನು ಅಂದರೆ ಅವ್ರಿಗೆ ಮತ್ತೆ ಈ ಕೆ ಈ ಗ್ಯಾದರ್ ಎಲ್ಲರೂ ಲೋಕಲಿಗೆ ತುಂಬ ಚೆನ್ನಾಗಿ ಸಿಗ್ತಾರೆ ಅವರೆಲ್ಲರೂ. ಪ್ರೆಸೆಂಟ್ ಎಂ ಪಿ ಯಾವುದೇ ಕೆಲಸಗಳನ್ನ ಮಾಡಿಲ್ವಾ ಹೇಗೆ? ಪ್ರೆಸೆಂಟ್ ಎಂ ಪಿ ಅವ್ರನ್ನ ನಾವು ಎಲೆಕ್ಷನ್ ಟೈಮಲ್ಲಿ ನೋಡ್ತೀವಿ, ಈಗ ಅಷ್ಟೇ ನಾವು ನೋಡಿಲ್ಲ ಅವ್ರನ್ನ. ಓಕೆ, ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಈ ಒಂದು ಕ್ಷೇತ್ರ ಹೈ ವೋಲ್ಟೇಜ್ ಕ್ಷೇತ್ರ ಅಂತ, ಯಾರು ಬೇಕಾದರೂ ವಿನ್ ಆಗಬಹುದು ಅಂತ. ಯಾರು ಬೇಕಾದರೂ ವಿನ್ ಆಗ್ಬೋದು ಅಂತ ಕೆಲವ್ರು ಹೇಳ್ತಾರೆ, ಬಟ್ ನಾವು ಡಾಕ್ಟ್ರೇ ವಿನ್ ಆಗಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಡಾಕ್ಟ್ರನ್ನ ಬಿಟ್ಟು ಬೇರೆ ಯಾವುದೂ ಒಳ್ಳೆ ಆಪ್ಷನ್ ನಮ್ಗೆ ಕಾಣ್ತಿಲ್ಲ ಸದ್ಯಕ್ಕೆ, ಡಾಕ್ಟ್ರ್ ಆದರೆ ಬೆಟ್ರು. ಓಕೆ, ಎಷ್ಟು ಮತಗಳ ಲೀಡಿಂದ ಗೆಲ್ಲಬಹುದು ಅನಿಸುತ್ತೆ? ನಾವು ಮಿನಿಮಮ್ ಒಂದು ಒಂದೂವರೆ 2 ಲಕ್ಷ ಮತಗಳ ಲೀಡಿಂದ ಗೆದ್ದೇ ಗೆಲ್ತಾರೆ ಡಾಕ್ಟ್ರು. ಓಕೆ ಓಕೆ, ಥ್ಯಾಂಕ್ ಯು. ಸರಿಗ, ಜಿದ್ದಾಜಿದ್ದಿನ ಪೈಪೋಟಿ ಇರುತ್ತೆ ಅಂತ ಹೇಳಲಾಗ್ತಾ ಇದೆ, ನಿಮ್ಮ ಪ್ರಕಾರ ಯಾರು ಎಂ ಪಿ ಆಗ್ಬೋದು? ಎಂ ಪಿ ಮಂಜುನಾಥ್ ಅವ್ರು ಬಿಟ್ಟರೆ ಯಾರೂ ಸಾಧ್ಯ ಇಲ್ಲ. ಪ್ರಪಂಚದಾದ್ಯಂತ ಹೆಸರು ಮಾಡಿರೋವಂಥ ಶಕ್ತಿ ಅದೇ ಎಂ ಪಿ. ಓಕೆ, ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರೇ ಹಾಗಾದರೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಎಂ ಪಿ ಆಗ್ತಾರೆ. ಭಾಗ 100ಕ್ಕೆ 100 ಭಾಗ. ಪ್ರತಿಸ್ಪರ್ಧಿ ಡಿ ಕೆ ಸುರೇಶ್ ಅವರು? ಡಿ ಕೆ ಸುರೇಶು ಹಳೇ ಶಕ್ತಿ, ಅದು 3 ಟರ್ಮು, ಇವಾಗ 3ನೇ ಟರ್ಮು. ಅದು ಏನೇನು ಕೆಲಸ ಮಾಡಿದೆ ಅಂತ ಪಬ್ಲಿಕ್ ಗೊತ್ತಿದೆ. ಇದು ಹೊಸದು, ಇಡೀ ಜನದ್ದು ಹೃದಯದಲ್ಲಿರುವಂಥ ಶಕ್ತಿ ಇದು. ಡಿ ಕೆ ಸುರೇಶ್ ಅವರು ಹಾಗಾದರೆ ಸಂಸದರಾಗಿ ಕೆಲಸವನ್ನು ಮಾಡಿಲ್ವಾ, ಕೇಂದ್ರದಿಂದ ಬರುವಂತಹ ಅನುದಾನವನ್ನು ತಂದಿಲ್ವಾ, ಹೇಗೆ ಸರ್? ಅದನ್ನು ಸಂಸದರಾಗಿ ಎಷ್ಟರ ಮಟ್ಟಿಗೆ ತಲುಪಿದೆ ಅನ್ನೋದನ್ನು ಜನಕ್ಕೆ ಗೊತ್ತಿದೆ. ಜನ ಯಾರಿಗೆ ಮತ ಹಾಕ್ಬೇಕು, ಇವಾಗೇನು ಕುರುಡ್ರಲ್ಲ, ಎಲ್ಲರೂ ನಾಗರಿಕತೆ ಚೆನ್ನಾಗಿ ತಿಳ್ಕೊಂಡಿರೋವಂಥವ್ರು ಮಂಜುನಾಥ್ಗೆ ಓಟ್ ಹಾಕ್ತಾರೆ, ಮಂಜುನಾಥ್ಗೆ ಓಟ್ ಹಾಕ್ಬೇಕು. ಬೆಂಗಳೂರು ರೂರಲ್ ಹಾಗಾದರೆ ಪ್ರತಿಷ್ಠೆಯ ಕಣನ, ಒಂದು ಕಡೆ ಡಿ ಕೆ ಬ್ರದರ್ಸ್, ಇನ್ನೊಂದು ಕಡೆ ಮುನಿರತ್ನ ಅಂತ ಹೇಳಲಾಗ್ತಾ ಇದೆ, ನಿಜಕ್ಕೂ ಹಾಗೆ ಆಗ್ತಿದೆಯಾ? ಹೇಗೆ ಮುನಿರತ್ನ ಅನ್ನೋಂಥ ಶಕ್ತಿ, ಬುದ್ಧಿಶಕ್ತಿ, ಕೆಲಸದಲ್ಲಿ, ಆಡಳಿತದಲ್ಲಿ 224 ಕ್ಷೇತ್ರದ ಎಮ್ ಎಲ್ ಎನಲ್ಲಿ ಸುಪ್ರೀಂ ನಂಬರ್ 1 ಅಂದರೆ ಮುನಿರತ್ನರು. ಓಕೆ, ಸೊ ಹಾಗಾದರೆ ಈ ಬಾರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವ್ರನ್ನ ಇಲ್ಲಿನ ಮತದಾರರು ಗೆಲ್ಲಿಸ್ತಾರೆ? 100ಕ್ಕೆ 100 ಭಾಗ, ಇದರ ಮೇಲೆ ಯಾವುದೇ ಅನುಮಾನ ಇಲ್ಲ, ಗೆದ್ದೇ ಗೆಲ್ತಾರೆ ಅವರು. ಬಟ್ ಈಗ ಕಾಂಗ್ರೆಸ್ ಹೇಳುತ್ತೆ ಬೆಂಗಳೂರು ಗ್ರಾಮಾಂತರ ಅನ್ನೋದು ಕಾಂಗ್ರೆಸ್ನ ಭದ್ರಕೋಟೆ ಅಂತ. ಬೆಂಗಳೂರು ಗ್ರಾಮಾಂತರ ಅನ್ನೋದು ಭದ್ರಕೋಟೆ ಅನ್ನೋದನ್ನ ಸೈಡ್ಗೆ ಇಕ್ಕಬೇಕು,
ಅದಕ್ಕೋಸ್ಕರನೇ ಮಂಜುನಾಥ್ ಅಂತವ್ರನ್ನ ಮೋದಿಯವರು ಅಮಿತ್ ಶಾ ಅವರು ಆಯ್ಕೆ ಮಾಡಿ ಕಳಿಸಿರೋದು. ಇಲ್ಲಾದ್ರೆ ಆರ್ಡಿನರಿ ಪರ್ಸನ್ ಅಲ್ಲ. ಸಟನ್ನಲ್ಲಿ ಚೆಕ್ ಮಾಡಿದ್ರೂ ಈ ವ್ಯಕ್ತಿ ಸಿಗ್ತಾ ಇರಲಿಲ್ಲ. ಅಷ್ಟು ಶಾರ್ಪ್ ಇರುವಂಥವ್ರು ಇವರಿಬ್ಬರು ಶಕ್ತಿಗಳು, ಯಾರು ಪ್ರಧಾನಿಯವರು, ಮೋದಿಯವರು ಮತ್ತು ಅಮಿತ್ ಶಾ ಅವರು. ಅವರು ಆಯ್ಕೆ ಮಾಡಿ ಇಂಥ ಶಕ್ತಿನೇ ಬೇಕು ಬೆಂಗಳೂರು ಗ್ರಾಮಾಂತರಕ್ಕೆ ಅಂತೇಳಿ ಮಂಜುನಾಥ್ ಸರ್ನ ಕಳಿಸಿರೋದು. ಹಾಗಾದ್ರೆ ಪೈಪೋಟಿ ಇರುತ್ತಾ ಅಥವಾ ಸುಲಭವಾಗಿ ಗೆಲ್ತಾರೆ? ಸುಲಭವಾಗಿ ಅದು ಪೈಪೋಟಿಗೆ ಬರೋದೇ ಇಲ್ಲ. ಮಂಜುನಾಥ್ ಅಂದರೆ ಧರ್ಮಸ್ಥಳ ಮಂಜುನಾಥ್ಗೆ ಏನು ಹೆಸರಿದೆ, ಈ ಮಂಜುನಾಥ್ಗೆ ಅದೇ ಹೆಸರಿರೋದು. ಓಕೆ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಹಂಗಾದ್ರೆ ಯಾರ್ಯಾರಿಗೆ ಎಷ್ಟೆಷ್ಟು ಸೀಟ್ ಬರಬಹುದು ಸರ್? ಅಮ್ಮ, ಅಂಕಿ ಅಂಶದನ್ನ 4 ಆದ್ಮೇಲೆ ಅದ್ರ ಮಾಹಿತಿ ನಿಮಗೆ ಸಿಗುತ್ತೆ. ಮೊದಲು ಕಾಂಗ್ರೆಸ್ ಒಂದು ಲೆಕ್ಕಾಚಾರದಲ್ಲಿದೆ, ಸ್ಟೇಟಲ್ಲೂ ಕೂಡ ಕಾಂಗ್ರೆಸ್ ಗೌರ್ಮೆಂಟ್ ಅಧಿಕಾರದಲ್ಲಿರೋದ್ರಿಂದ, ಜೊತೆಗೆ 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಸೊ ಇದರಿಂದಾಗಿ ಕರ್ನಾಟಕದ ಮತದಾರರು ತಮ್ಮ ಕೈ ಹಿಡಿತಾರೆ ಅಂತ ನೋಡಿ. 5 ಗ್ಯಾರಂಟಿಗಳನ್ನ 10% ಸಹ ಸಾರ್ವಜನಿಕರು ತಲುಪಿಸಿರೋದು, ಗೊತ್ತಾಯ್ತಾ? ಯಾವುದೇ ಕಾರಣಕ್ಕೂ ಆ 5 ಗ್ಯಾರಂಟಿ ಮೇಲೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ, ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.